ಸಾಕು ರಾಮ ಸೇವೆ ಮಾಡು ಅಷ್ಟೇಳಿ ಆಯ್ತಮ್ಮ ಹೋಗಿ ಬರುತ್ತೆ ಅಂತ ಲಕ್ಷ್ಮಣನಿಗೆ ಖುಷಿ. ನನ್ನ ಅಮ್ಮ ಈ ರೀತಿಯಾಗಿ ತನಗೆ ಪಾಸಿಟಿವ್ ಆಗಿ ರಿಪ್ಲೈ ಮಾಡ್ತಾಳೆ ಅಂತ ನಿರೀಕ್ಷಣೆ ಇರಲಿಲ್ಲ ಅವನಿಗೆ. ಆಯ್ತಮ್ಮ ಹೋಗಿ ಬರುತ್ತೆ ಅಂತ ಹೊರಟ. ಒಂದ್ ನಿಮಿಷ ಇರುವನು ನೆಕ್ಸ್ಟ್ ಇನ್ನೊಂದು ಸೂಚನೆ ಕೊಡ್ತಾಳೆ ನೋಡಿ. ರಾಮೇ ಪ್ರಮಾದಂ ಮಾಕಾರ್ಷೀ ಪುತ್ರ ಭ್ರಾತರಿ ಗಚ್ಚತಿ. ಲಕ್ಷ್ಮಣ ನಿನ್ನ ಅಣ್ಣ ಕಾಡಿನಲ್ಲಿ ಹೋಗ್ತಾ ಇರುವಾಗ ಅವನ ವಿಷಯದಲ್ಲಿ ಪ್ರಮಾದವನ್ನ ಎಸಗಬೇಡ. ಏನಾರ ಅರ್ಥ ಆಗ್ತದೆ ಈ ಮಾತು ನಮಗೆ? ರಾಮೇ ಪ್ರಮಾದಂ ಮಾತಾರ್ಷೀ ಪುತ್ರ ಭ್ರಾತರಿ ಗಚ್ಚತಿ. ನಿನ್ನ ಅಣ್ಣ ಹೋಗ್ತಾ ಇರುವಾಗ ಅವನ ವಿಷಯದಲ್ಲಿ ಅಪಚಾರ ಮಾಡಬೇಡ. ಹಾಗಂದ್ರೆ ಏನು? ಅಣ್ಣ ಮುಂದಕ್ಕೆ ಹೋಗ್ತಾ ಇದ್ರೆ ಲಕ್ಷ್ಮಣ ಹಿಂದಿಂದ ಏನಾದ್ರು ಕವಿಯಲ್ಲಿ ಎಸಿತಿದ್ನ ಅವನಿಗೆ, ಹಾಗೆ ಎಸೆಯುವಂತವನು ಆಲೋಚಿದ್ರೆ ತಾಯಿ ಹೀಗೆ ಹೇಳಬೇಕು. ಅಥವಾ ರಾಮ ಹೋಗ್ತಾ ಇರುವಂತ ದಾರಿಯಲ್ಲಿ ಕಲ್ಲು ಮುಳ್ಳುಗಳು ಇಲ್ಲದೆ ಇದ್ರೆ ಅದಕ್ಕೆ ಏನೋ ಲಕ್ಷ್ಮಣ ತಂದು ಹಾಕ್ತಿದ್ರೆ ಆಗದ ಅಪಚಾರ ಆಗ್ತಿತ್ತು. ಯಾಕೆ ಸುಮಿತ್ರ ಈ ಮಾತು ಹೇಳ್ತಾರೆ? ಯಾರಿಗೂ ತಗೋದಿಲ್ಲ ಸ್ವಾರಸ್ಯ ಅಂದ್ರೆ. ತುಂಬಾ ರಹಸ್ಯವಾದ ಮಾತುಗಳನ್ನು ಹೇಳ್ತಾಳೆ ಅವಳು. ಅವಳೊಬ್ಬ ಭವಿಷ್ಯ ಜ್ಞಾನಿ ಅನ್ನೋದಕ್ಕೆ ಅವಳು ಆಡುವ ಒಂದೊಂದು ಮಾತು ಸಾಲಕ್ಕೆ ಸಾಕ್ಷಿ. ರಾಮನ ಒಂದೊಂದು ಭಂಗಿಯೂ ಸಹ ಅಷ್ಟು ಚಂದ ಇತ್ತಂತೆ. ವಾಲ್ಮೀಕಿ ಮುನಿಗಳು ಹೇಳ್ತಾರೆ, ರಾಮನ ಉಪವೇಶನ ಕುಳಿತ ಭಂಗಿಗೆ ಮರುಳಾದವನು ಭರತ. ಚಿತ್ರಕೂಟಕ್ಕೆ ಬಂದಾಗ ರಾಮ ಒಂದು ಬಂಡೆ ಮೇಲೆ ಕುಳಿತಿದ್ದ. ಅವನ ಕುಳಿತ ಭಂಗಿಗೆ ಅದನ್ನೇ ನೋಡ್ತಾ ನೋಡ್ತಾ ಮುಂದೆ ಹೆಜ್ಜೆ ಇಡಬೇಕ ಅಂತ ಭರತ ಅಲ್ಲಿಯೇ ಕಲ್ಲಾಗಿ ನಿಂತು ಬಿಟ್ಟಿದ್ದಂತೆ ಎಷ್ಟೋ ಹೊತ್ತುಗಳ ಕಾಲ. ಅಂದ್ರೆ ಅವನ ಆ ಕುಳಿತಿರುವಿಕೆಯ ಭಂಗಿಗೆ ಮರುಳಾದವನು ಭರತ. ಅದರ ಜೊತೆಗೆ ರಾಮನ ನಿಂತ ಭಂಗಿಗೆ ಮರುಳಾದವಳು ರಾಮನ ಶತ್ರುವಿನ ಪತ್ನಿಯಾದ ತಾರೆ, ವಾಲಿಯ ಹೆಂಡತಿ. ವಾಲ್ಮೀಕಿ ಮುನಿಗಳು ಹೇಳ್ತಾರೆ ಅವನ ನಿಂತಹ ಸ್ಥಿತಿಗೆ ಮರುಳಾಗಿ ಹೋದಂತೆ ಹೀಗೆ ಅಂತ. ಮತ್ತೆ ರಾಮನ ಮಲಗಿದಂತಹ ಸ್ಥಿತಿಗೆ ಮರುಳಾದವರು ಸರ್ವಸಂಗ ಪರಿತ್ಯಾಗಿಗಳ ಅಂತ ವಿಶ್ವಾಮಿತ್ರರು. ಇವತ್ತಿಗೂ ಸಹ ನಿಮ್ಗೆ ಗೊತ್ತು, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಯಾರು ಹೇಳಿದ ಮಾತಿದ್ದು? ವಿಶ್ವಾಮಿತ್ರರು. ಸರ್ವಸಂಗ ಪರಿತ್ಯಾಗಿ ಸಂಸಾರ ಸಾಕು ಅಂತ ಬಿಟ್ಟು ಬಂದವರು. ಗಂಗಾತೀರದಲ್ಲಿ ರಾಮನನ್ನು ಏಳಿಸುವಾಗ ಹೇಳುವ ಮಾತಿದ್ದು ಕೌಸಲ್ಯ ಸುಪ್ರಜಾ ರಾಮ. ಯಾಕೆಂದ್ರೆ ಆ ನಿದ್ರಾ ಮುದ್ರಾಭಿರಾಮನಂತಹ ಚೆಲುವನ್ನ ಕಂಡು ವಿಶ್ವಾಮಿತ್ರ ಮುನಿಗಳ ಹೃದಯ ಕರಗಿ ಹೋಗಿತ್ತಂತೆ. ಇಂತಹ ಈ ಭಗವಂತನಿಗೆ ಜನ್ಮ ಕೊಟ್ಟಂತಹ ಕೌಸಲ್ಯ ಗರ್ಭ ಸಾರ್ಥಕ ಆಯಿತು ಅಂತೇಳಿ ಕೌಸಲ್ಯನ ಸ್ತುತಿ ಮಾಡ್ತಾರೆ ರಾಮನ ಹೆಸರಿನ ಜೊತೆಗೆ. ದಶರಥನ ಹೆಸರನ್ನು ಅಪ್ಪಿದಪ್ಪಿ ಹೇಳೋದಿಲ್ಲ. ಕೌಸಲ್ಯ ಸುಪ್ರಜಾ ಅಂದ್ರೆ ದಶರಥ ಸುಪ್ರಜಾ ಅಂತ ಹೇಳ್ಬೋದಿತ್ತಲ್ವ? ಇಂತಹ ನಿನಗೆ ಜನ್ಮ ಕೊಟ್ಟಂತಹ ತಾಯಿ ನಿಜವಾಗಿ ಪುಣ್ಯಗರ್ಭೇನಪ್ಪ ಅಂತೇಳಿ ಹೀಗೆ ರಾಮನ ನಿದ್ರಾಭಂಗಿಗೆ ಮರುಳಾದವರು ವಿಶ್ವಾಮಿತ್ರ ಮುನಿಗಳು. ಮತ್ತೆ ರಾಮನ ನಡೆಗೆಗೆ ಮರುಳಾಗಿ ಹೋದವನು ದಶರಥ. ಅದೊಂದು ಸಲ ರಾಮನನ್ನ ಬರಲಿಕ್ಕೆ ಹೇಳಿದ್ದ ದಶರಥ ಬಾಲ್ಕನಿಯಲ್ಲಿ ನಿಂತು ದಶರಥ ನೋಡ್ತಾ ಇದ್ದಂತೆ, ಮುಂದಗಡೆಯಿಂದ ಬರ್ತಾ ಇದ್ದ. ಅವನ ನಡಿಗೆಯನ್ನೇ ನೋಡ್ತಾ ನೋಡ್ತಾ ದಶರಥ ಹಾಗೇ ನಿಂತಿದ್ದ. ಆಮೇಲೆ ಒಡಕ್ ಬಂದಂತ ರಾಮ ಹಿಂದ್ಗಡೆಯಿಂದ ಬಂದು ನೋಡ್ತಾ ಇದ್ದಂತೆ, ನನ್ನ ಅಪ್ಪ ಯಾರ ನೋಡ್ತಾ ಇದ್ದಾನೆ ಅಂತ. ಅಷ್ಟರ ಮಟ್ಟಿಗೆ ರಾಮನ ನಡಿಗೆಗೆ ಮೋಹಿತನಾಗಿದ್ದ ದಶರಥ. ಈ ಎಲ್ಲವನ್ನೂ ತನ್ನ ಭವಿಷ್ಯ ಜ್ಞಾನದಿಂದ ತಿಳಿದಂತಹ ಸುಮಿತ್ರೆ ಹೇಳ್ತಾಳೆ, ರಾಮೇ ಪ್ರಮಾದಂ ಮಾಕಾರ್ಷೀ ಪುತ್ರ ಭ್ರಾತರಿ ಗಚ್ಚತಿ. ನಿನ್ನ ಅಣ್ಣ ಕಾಡಿಗೆ ಹೋಗ್ಬೇಕಿದ್ರೆ ನಿನ್ನ ಅಪ್ಪ ಅವತ್ತೊಂದಿದ್ದ ಬಾಲ್ಕನಿಯಲ್ಲಿ ನಿಂತು ಹಾಗೇ ನೋಡ್ತಾ ಇದ್ದಲ್ಲ, ಅಣ್ಣನ ಸೇವೆ ಮಾಡ್ತೇನೆ ಅಂತ ಹೇಳಿ ಹೊರಟಂತ ನೀನು ನಿನ್ನ ಅಣ್ಣನ ನಡುಗೆಗೆ ಮರುಳಾಗಿ ಮೋಹಿತನಾಗಿ ನಿನ್ನ ಕರ್ತವ್ಯದಿಂದ ಚ್ಯುತನಾಗಬೇಡ ಎನ್ನುವಂತ ಅರ್ಥದ ಹಿನ್ನೆಲೆಯಲ್ಲಿ ಸುಮಿತ್ರ ಈ ಮಾತನ್ನ ಹೇಳಲು ಅಂತೇಳಿ ವ್ಯಾಖ್ಯಾನಕಾರರು ಬರೀತಾರೆ. ಎಂಥ ಸುಂದರವಾದ ಕಲ್ಪನೆ! ಹಾಗಾಗಿ ನೀನು ಅಣ್ಣನ ಸೇವೆ ಮಾಡ್ತೇನೆ ಅಂತ ಹೇಳಿ ಹೊರಟು ನಿನ್ನ ಅಣ್ಣನ ನಡಿಗೆಯ ಭಂಗಿಗೆ ಮರುಳಾಗಿ ನೋಡ್ತಾ ನಿಂತ್ರೆ ಮತ್ತೆ ರಾಮ ನಡೆಯುವಂತ ದಾರಿಯಲ್ಲಿರುವಂತಹ ಕಲ್ಲು ಮುಳ್ಳುಗಳನ್ನ ತೆಗೆಯುವ ಕೆಲಸ ಯಾರೋ ಮಾಡಬೇಕು? ಅದು ಅಪಚಾರ ಇಲ್ವೇನು?
ಅದಕ್ಕೋಸ್ಕರ ರಾಮೇ ಪ್ರಮಾದಂ ಮಾತಾರುಷೀಹಿ ಪುತ್ರ ಭ್ರಾತರಿ ಗಚ್ಚತಿ. ನೀನ್ ನನ್ನ ನಡೆದು ಹೋಗುವಾಗ ನೀನು ಅವನ ವಿಚಾರದಲ್ಲಿ ಅಪಚಾರವನ್ನ ಎಸಗಬೇಡ ಅಂತ ಸುಮಿತ್ರೆ ಹೇಳಿದ್ಲು. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಅವಳು ಒಂದು ಮಾತು ಹೇಳ್ತಾಳೆ. ಇಡೀ ರಾಮಾಯಣದಲ್ಲಿ ಸುಮಿತ್ರೆ ಆಡಿದ ಮಾತುಗಳು ತುಂಬಾ ತುಂಬಾ ಕಡಿಮೆ. ಒಂದೇ ಒಂದು ಶ್ಲೋಕ ಮುಖ್ಯವಾಗಿ ಲಕ್ಷ್ಮಣ ಹೊರಟು ನಿಂತಾಗ ಆಯ್ತು ಹೋಗ್ಬ ಅಂತ ಹೇಳಿ ಆದ್ಮೇಲೆ ಒಂದು ಮೂರು ಮಾತನ್ನ ಸೇರಿಸಿ ಒಂದು ಶ್ಲೋಕ ಹೇಳ್ತಾಳೆ ಅವಳು. ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ್ಚತಾತ ಯಥಾಸು. ಮಗು ಲಕ್ಷ್ಮಣ ಆಯ್ತಪ್ಪ ಹೋಗ್ಬ, ಏನು ಬೇಸರ ಮಾಡ್ಕೊಳ್ಬೇಡ, ಬಹಳ ಸಂತೋಷ. ರಾಮಂ ದಶರಥಂ ವಿದ್ಧಿ, ಕಾಡಿಗೆ ಹೋದ್ಮೇಲೆ ರಾಮನನ್ನೇ ನಿನ್ನ ತಂದೆಯಾದಂತಹ ದಶರಥ ಅಂತ ಅಂದ್ಕೋ, ನಿನ್ನ ಅತ್ತಿಗೆಯಾದಂತಹ ಸೀತಾ ಆಕೆಯನ್ನ ನಾನು ಅಂತ ಅಂದ್ಕೋ, ತಾಯಿ ಅಂತ ಭಾವಿಸು, ನೀನಿರುವಂತಹ ಕಾಡನ್ನೇ ಅಯೋಧ್ಯೆ ಅಂತ ಅಂದುಕೋ. ಇದು ಸುಮಿತ್ರೆ ಹೇಳಿದಂತಹ ಮಾತು. ಇದು ಒಂದು ಶ್ಲೋಕ, ಇದಕ್ಕೆ ಒಂದು ಆರು ಅರ್ಥ ಉಂಟು. ಎಷ್ಟು? ಆರು ಅರ್ಥ ಉಂಟು ನೋಡಿ. ಮೇಲ್ನೋಟಕ್ಕೆ ನೋಡಿದ್ರೆ ಎಷ್ಟೊಂಥ ಆಭಾಸವಾಗಿ ಕಾಣುತ್ತೆ. ಲಕ್ಷ್ಮಣ ಏನಾದ್ರೂ ಕಾಡಿ ಹೋಗೋದಿಲ್ಲ ಅಂತ ಹೇಳಿದ್ರೆ ಆಗ ಈ ಮಾತನ್ನು ಹೇಳಿ ಲಕ್ಷ್ಮಣನನ್ನ ಕಾಡಿಗೆ ದಬ್ಬಬೇಕಾಗಿತ್ತು. ಹೇಗೆಂದ್ರೆ ಫಸ್ಟ್ ಡೇ ಮಕ್ಕಳನ್ನ ನಾವು ಸ್ಕೂಲಿಗೆ ಕಳಿಸ್ತೇವೆ ಎಲ್ ಕೆಜಿಗೆ. ಆ ಮಗು ಎಲ್ ಕೆಜಿಗೆ ಅಂದ್ರೆ ಸ್ಕೂಲ್ ಗೇಟಿಗೆ ಹೋಗ್ತಾ ಇದ್ದಂತಾನೆ ಅಮ್ಮ ನಾನಿನ್ ಬಿಟ್ಟು ಹೋಗಲ್ಲ ಅಂತ ಪಯ್ಯೋ ಅಂತ ಅಳೋದಕ್ಕೆ ಶುರು ಮಾಡುತ್ತೆ. ಆಗ ಅಮ್ಮ ತನ್ನ ಪರ್ಸಲ್ಲಿರುವಂತಹ ಎಲ್ಲಾ ಚಾಕ್ಲೇಟ್ ಅನ್ನು ಕೊಟ್ಟು ಒಂದೊಂದೇ ಮಾತನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಏನು ಕೇಳಿದ್ರೆ, ನೋಡಪ್ಪ ಈ ಮಿಸ್ಸು ತುಂಬಾ ಒಳ್ಳೆಯವರು, ಅಪ್ಪಿ ತಪ್ಪಿಯೂ ಸಹ ನಿನ್ ಬಗ್ಗೆ ಏನು ಹೇಳೋದಿಲ್ಲ, ಅವ್ರು ಹೋಮ್ವರ್ಕ್ ಕೊಡೋದಿಲ್ಲ, ಮತ್ತಷ್ಟೇ ಅಲ್ಲ ನಾನು ನಿನಗೆ ಎಷ್ಟು ಚಾಕ್ಲೇಟ್ ಕೊಟ್ಟಿದ್ದೇನೆ ಅದಕ್ಕಿಂತ ಜಾಸ್ತಿ ಹೆಚ್ಚು ಚಾಕ್ಲೇಟ್ ಕೊಟ್ಟಾರಿ ಅಮ್ಮ ಮೇಡಮ್, ಅದಕ್ಕೋಸ್ಕರ ನನಗಿಂತ ಒಳ್ಳೆಯವರಪ್ಪ ಊಟ ಹೋಗ್ಬಿಡು ಅಂತ ಹೇಳಿ ತಾಯಿ ಹೇಗೆ ಮಕ್ಕಳನ್ನ ಎಲ್ ಕೆಜಿ ಕ್ಲಾಸ್ಗೆ ಫಸ್ಟ್ ಡೇ ಕಳಿಸ್ಬೇಕಿದ್ ಏನೆಲ್ಲ ಹೇಳ್ತಾರಲ್ಲ ಕಾಕಣ್ಣ ಗುಬ್ಬಣ್ಣನ ಕಥೆ ನೀರು ಕಳಿಸ್ತಾರಲ್ಲ, ಇಷ್ಟಾದ್ರೂ ಅದ್ರಲ್ಲಿ ನಿಲ್ಲೋದಿಲ್ಲ, ದಟ್ ಇಸ್ ಸಪರೇಟ್. ಹಾಗೆಯೇ ಸುಮಿತ್ರೆ ಲಕ್ಷ್ಮಣಗೆ ಈ ಮಾತನ್ನು ಹೇಳಿದಾಗಿದೆ. ಲಕ್ಷ್ಮಣ ಹೋಗೋದಿಲ್ಲ ಅಂತ ಹೇಳಿದ್ದು ಹೇಳೋದು ಕರೆಕ್ಟ್ ಆಗಿತ್ತು. ಹಾಗಿದ್ರೆ ಯಾಕೆ ಈ ಮಾತು ಹೇಳಿದ್ರು ಕೇಳಿದ್ರೆ, ಇಲ್ಲೇ ಇರೋದು ಆಕೆ ತಿಳಿದಂತಹ ಶ್ರೀರಾಮಚಂದ್ರನ ಪರತತ್ವ. ಇದು ಒಂದರ್ಥ. ರಾಮನನ್ನ ದಶರಥ ಅಂತ ಅಂದ್ಕೋ, ಮತ್ತೆ ಅತ್ತಿಗೆ ಅಂತ ಸೀತೆ ನಾನು ಅಂತ ಅಂದ್ಕೋ, ಮತ್ತೆ ಕಾಡನ್ನೇ ಅಯೋಧ್ಯೆ ಅಂತ ಅಂದ್ಕೋ. ಇದು ಒಂದರ್ಥ ಶ್ಲೋಕಕ್ಕೆ. ಇನ್ನೊಂದರ್ಥ, ದಶರಥ ಅನ್ನೋದಕ್ಕೆ ಒಂದು ವಿಶಿಷ್ಟವಾದ ಅರ್ಥ ಉಂಟು. ಸಂಸ್ಕೃತದಲ್ಲಿ ದಶ ಅಂದ್ರೆ ಹತ್ತು ಅಂತ ಒಂದರ್ಥ. ಇನ್ನೊಂದರ್ಥ, ದಶ ಅನ್ನೋದಕ್ಕೆ ಅರ್ಥ ಗರುಡ ಅಂತ ಅರ್ಥ. ಯಾಕೆಂದ್ರೆ ಹಾವನ್ನ ಎರಡೂ ಕಾಲಲ್ಲೂ ಹಿಡಿದು ತನ್ನ ಕೊಕ್ಕಿನಿಂದ ಕಚ್ಚಿ ತಿನ್ನುತ್ತದೆ. ಆದ್ರಿಂದ ಪಕ್ಷಿ ಸಾಮಾನ್ಯಕ್ಕೆ ದಶ ಅಂತ ಕರೀತಾರೆ, ಆದ್ರೆ ವಿಶೇಷವಾಗಿ ಗರುಡನನ್ನ ದಶ ಅಂತ ಕರೀತಾರೆ. ಅಂತ ಗರುಡ ದಶವೇ ರಥವಾಗಿ ಉಳ್ಳವನು ಯಾರೋ, ಗರುಡ ವಾಹನ ಯಾರೋ ಅವನು ದಶರಥ. ಯಾರು ಕೇಳಿದ್ರೆ, ರಾಮಂ ದಶರಥಂ ವಿದ್ಧಿ, ರಾಮನನ್ನ ನೀನು ಗರುಡ ವಾಹನ ಅಂತ ಸಾಕ್ಷಾತ್ ವಿಷ್ಣು ಅಂತ ತಿಳಿದುಕೋ. ಮತ್ತೆ ಮಾಂ ವಿದ್ಧಿ ಜನಕಾತ್ಮಜಾಂ, ಜನಕಾತ್ಮಜಾಂ ಜನಕನ ಮಗಳಾದಂತ ಸೀತೆಯನ್ನ ಮಾಂ, ಮೊದಲ ಅರ್ಥ ನಾನು ಅಂತ ಅನ್ಕೋಂತ, ಈಗ ಎರಡನೇ ಅರ್ಥ ಮಾಂ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಲಕ್ಷ್ಮಿ ಅಂತ ಅರ್ಥ. ರಾಮ ವಿಷ್ಣು ಆದ್ಮೇಲೆ ಮತ್ತೆ ಸೀತೆ ಏನಾಗ್ಬೇಕ್ರಿ ಅಲ್ವಾ? ಹಾಗಾಗಿ ಮಾಂ ವಿದ್ಧಿ ಜನಕಾತ್ಮಜ, ಸೀತೆಯನ್ನ ನಿನ್ನ ಅತ್ತಿಗೆ ಅಂತ ಅಷ್ಟೇ ತಿಳಿದುಕೊಳ್ಬೇಡ, ಅವಳು ಸಾಕ್ಷಾತ್ ಲಕ್ಷ್ಮಿ ಅನ್ನೋದನ್ನ ಮರೆಯಬೇಡ. ಮತ್ತೆ ಅಯೋಧ್ಯಾಂ ಅಟವೀಂ ವಿದ್ಧಿ, ಕಾಡನ್ನೇ ನೀನು ಅಯೋಧ್ಯೆ ಅಂತ ಅಂದುಕೋ. ಅಯೋಧ್ಯೆ ಅನ್ನೋದಕ್ಕೆ ಅರ್ಥ ಈ ಅಯೋಧ್ಯೆ ಅಂತ ಅರ್ಥ ಅಲ್ಲ, ಕೋಸಲ ದೇಶದ ರಾಜಧಾನಿ ಅಯೋಧ್ಯೆ ಅಂತ ಅರ್ಥ ಅಲ್ಲ. ಸ್ವತಃ ವೇದವಾಣಿ ಹೇಳುತ್ತೆ, ದೇವಾನಾಂ ಪುರ ಅಯೋಧ್ಯಾ, ಯಾವುದನ್ನ ಯಾರೂ ಭೇದಿಸಲಾರರೋ ಅದು ಅಯೋಧ್ಯೆ ಅಂದ್ರೆ ಸ್ವರ್ಗ ಅಂತ ಅರ್ಥ, ವೈಕುಂಠ ಅಂತ ಅರ್ಥ. ಹಾಗಾಗಿ
ರಾಮ ಯಾರು ಅಂದ್ರೆ ಬರೇ ನಿನ್ನ ಅಣ್ಣ ಅಂತ ಅಂದುಕೊಳ್ಳಬೇಡ, ಅವನು ಸಾಕ್ಷಾತ್ ವಿಷ್ಣು ನೆನ್ಪಿಟ್ಕೋ. ಸೀತೆ ಅವಳು ಸಾಕ್ಷಾತ್ ಲಕ್ಷ್ಮಿ, ಮತ್ತೆ ನೀರಿರುವಂತ ಕಾಡು. ಯಾಕೆಂದ್ರೆ ರಾಮ ಸೀತೆ ವಿಷ್ಣು ಲಕ್ಷ್ಮಿ ಆದ್ರೆ ಅವರು ಇರುವ ಜಾಗವೇ ಅದು ವೈಕುಂಠ ಅನ್ನೋದನ್ನು ಮರಿಬೇಡ.